ಎಸ್ ನೋಡಿ, ರಾಹುಲ್ ಗಾಂಧಿ ಅವರ ಎರಡನೇ ಹಂತದ ರಾಜ್ಯ ಪ್ರವಾಸ ಈಗಾಗಲೇ ಫಿಕ್ಸ್ ಆಗಿದೆ. ಅದರಲ್ಲಿ ಉಡುಪಿ ಕೃಷ್ಣಮಠಕ್ಕೆ ರಾಹುಲ್ ಗಾಂಧಿ ಅವರು ಭೇಟಿ ಕೊಡೋದು, ಅಲ್ಲೇ ಒಂದಿನ ವಾಸ್ತವ್ಯ ಹೂಡೋದು ಕೂಡ ಈಗಾಗಲೇ ಫಿಕ್ಸ್ ಆಗಿದೆ. ಆದರೆ ಏನು ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ಕೃಷ್ಣಮಠಕ್ಕೆ ಭೇಟಿಯನ್ನ ಕೊಡ್ತಾರಾ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವ ಆಗಿದೆ. ಕಾರಣ ಇಷ್ಟೇ, ಏನು ಕಳೆದ ಒಂದೂವರೆ ದಶಕದಿಂದಲೂ ಕೂಡ ಸಿದ್ದರಾಮಯ್ಯ ಅವರು ಆ ಕನಕ ಗೋಪುರ ಧ್ವಂಸ ಆದ ನಂತರ ಕೃಷ್ಣಮಠಕ್ಕೆ ಭೇಟಿಯನ್ನ ಕೊಟ್ಟಿಲ್ಲ. ಕನಕ ಗೋಪುರ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಮುನಿಸು ಸಿದ್ದರಾಮಯ್ಯ ಅವರನ್ನ ಕಾಡ್ತಾ ಇದೆ. ಹೀಗಾಗಿ ಕಳೆದ ಒಂದೂವರೆ ದಶಕದಿಂದಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಉಡುಪಿ ಕೃಷ್ಣಮಠಕ್ಕೆ ಭೇಟಿಯನ್ನ ಕೊಟ್ಟಿಲ್ಲ. ಈಗ ಸಿಎಂಗೆ ಒಂಥರ ಧರ್ಮ ಸಂಕಟ. ಯಾವ ಥರ ಅಂತಂದರೆ, ಒಂದು ಕಡೆ ಅವರ ಪಕ್ಷದ ಅಧ್ಯಕ್ಷರು ಬರ್ತಾ ಇದ್ದಾರೆ, ಹೀಗಾಗಿ ಹೋಗಲೇಬೇಕಾಗಿದೆ. ಅಥವಾ ಮತ್ತೊಂದು ಕಡೆ ತಮ್ಮ ಕುರುಬ ಸಮುದಾಯದ ಮುಂದಾಳತ್ವವನ್ನು ವಹಿಸಿ ಕನಕ ಗೋಪುರ ಧ್ವಂಸ ಆದಂತಹ ಸಂದರ್ಭದಲ್ಲಿ ತಾವೇ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದಂಥವರು ಸಿದ್ದರಾಮಯ್ಯ. ಅವಾಗಿನಿಂದ ಉಡುಪಿ ಕೃಷ್ಣಮಠದ ಬಗ್ಗೆ ಏನೋ ಒಂಥರ ಮುನಿಸು ಸಿದ್ದರಾಮಯ್ಯ ಅವರನ್ನ ಕಾಡ್ತಾ ಇದೆ. ಹೀಗಾಗಿ ಈ ಉಭಯ ಸಂಕಟದಿಂದ ಯಾವ ಥರ ಸಿದ್ದರಾಮಯ್ಯ ತಪ್ಪಿಸ್ಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಂದು ಕಡೆ ಕೃಷ್ಣಮಠಕ್ಕೆ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವ್ರ ಜೊತೆ ಹೋಗಲಿಲ್ಲ ಅಂತಂದರೆ ರಾಹುಲ್ ಗಾಂಧಿ ಅವರಿಗೆ ಕೋಪ, ಯಾಕಂದರೆ ನಮ್ಮ ಪಕ್ಷದ ಅಧ್ಯಕ್ಷರು ಬರ್ತಾರೆ, ಹೋಗಲೇಬೇಕು ಅನ್ನೋ ಒಂದು ಅನಿವಾರ್ಯತೆ. ಮತ್ತೊಂದು ಕಡೆ ಅವರ ಸಮುದಾಯದ ಒಂದು ಕಾಳಜಿ, ಸಮುದಾಯದ ವಿಚಾರವನ್ನು ಇಟ್ಕೊಂಡು ಆ ಕನಕ ಗೋಪುರ ಧ್ವಂಸ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಕನಕ ಗೋಪುರ ಧ್ವಂಸ ಖಂಡಿಸಿ ಉಡುಪಿ ಚಲೋ ಅಂತ ಹೇಳಿ ವಿಶೇಷವಾದಂಥ ಕಾರ್ಯಕ್ರಮಗಳ ಮುಂಚೂಣಿಯನ್ನು ವಹಿಸಿದಂಥವರು ಸಿದ್ದರಾಮಯ್ಯ. ಸೊ ಅಲ್ಲಿ ಅವರ ಸಮುದಾಯ ಕೂಡ ಅಡ್ಡ ಬರುತ್ತೆ. ಏನು ಮಾಡಬೇಕು ಅನ್ನೋ ಒಂದು ಉಭಯ ಸಂಕಟ ಈಗ ಸಿದ್ದರಾಮಯ್ಯ ಅವರನ್ನ ಕಾಡ್ತಾ ಇದೆ. ಹೀಗಾಗಿ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಸದ್ಯಕ್ಕೆ ಸಿದ್ದರಾಮಯ್ಯ ಅವರನ್ನ ಕಾಡ್ತಾ ಇರೋ ನಿಟ್ಟಿನಲ್ಲೇ ಬಹುಶಃ ಈ ಸಾರಿನೂ ಏನಾದರೂ ಒಂದು ನೆಪ ಹೇಳಿ ಸಿದ್ದರಾಮಯ್ಯ ಅವರು ತಪ್ಪಿಸ್ಕೊಳ್ತಾರಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಕಾಂಗ್ರೆಸ್ ವಲಯದಲ್ಲೂ ಕೂಡ ಇದೇ ಬಿಸಿ ಬಿಸಿ ಚರ್ಚೆಯಾಗಿದೆ. ಯಾಕಂದರೆ ಉಡುಪಿ ಕೃಷ್ಣಮಠಕ್ಕೆ ಕಳೆದ ಒಂದೂವರೆ ದಶಕದಿಂದ ಮುಖ್ಯಮಂತ್ರಿಗಳು ಭೇಟಿಯನ್ನು ನೀಡಿಲ್ಲ. ಒಂದು ಕಡೆ ರಾಹುಲ್ ಗಾಂಧಿ ಅವರ ಎರಡನೇ ಹಂತದ ರಾಜ್ಯ ಪ್ರವಾಸದ ವೇಳೆ ಉಡುಪಿ ಕೃಷ್ಣ ಮಠಕ್ಕೆ ಹೋಗುವಂತಹ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಗುಜರಾತ್ ಟೆಂಪಲ್ ರನ್ ಸಕ್ಸಸ್ ಆದ ಹಿನ್ನೆಲೆ ಕರ್ನಾಟಕದಲ್ಲೂ ಕೂಡ ಟೆಂಪಲ್ ರನ್ ಮುಂದುವರೆಸಲಿದ್ದಾರೆ. ಫೆಬ್ರವರಿ 20ನೇ ತಾರೀಕು ಆರಂಭವಾಗುವಂತಹ ಈ ಎರಡನೇ ಹಂತದ ಪ್ರವಾಸದ ಸಂದರ್ಭದಲ್ಲಿ ಎರಡನೇ ದಿನ ರಾಹುಲ್ ಗಾಂಧಿ ಉಡುಪಿಯಲ್ಲಿಯೇ ವಾಸ್ತವ್ಯ ಹೂಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ರಾಹುಲ್ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಉಡುಪಿ ಮಠಕ್ಕೆ ಭೇಟಿಯನ್ನು ಕೊಡ್ತಾರಾ ಅನ್ನೋ ಕುತೂಹಲ ಸದ್ಯಕ್ಕೆ ಮೂಡಿದೆ. ಅಥವಾ KPCC ಅಧ್ಯಕ್ಷರನ್ನೇ ಮುಂದೆ ಮಾಡಿ ಸಿಎಂ ಹಿಂದುಳಿತಾರಾ ಅನ್ನೋ ಚರ್ಚೆಯೂ ಕೂಡ ನಡೆದಿದೆ. ಉಡುಪಿಯ ಕೃಷ್ಣಮಠದಲ್ಲಿ ಒಂದೂವರೆ ದಶಕದ ಹಿಂದೆ ನಡೆದಂತಹ ಕನಕ ಗೋಪುರ ವಿವಾದದ ಬಳಿಕ ಸಿಎಂ ಕೃಷ್ಣಮಠಕ್ಕೆ ಭೇಟಿಯನ್ನು ನೀಡಿರಲಿಲ್ಲ. ಕನಕನ ಕಿಂಡಿ ಮೇಲಿನ ಗೋಪುರ ಕೆಡವಿರೋ ವಿಚಾರದಲ್ಲಿ ಸಿದ್ದರಾಮಯ್ಯ ಕುರುಬ ಸಮುದಾಯದ ಪ್ರತಿನಿಧಿಯಾಗಿ ಹೋರಾಟವನ್ನು ಕೂಡ ಮಾಡಿದರು. ಇದಾದ ಬಳಿಕ ಸಿಎಂ ಕೃಷ್ಣಮಠಕ್ಕೆ ಭೇಟಿ ನೀಡಿರಲಿಲ್ಲ. ಹೀಗಾಗಿ ಕೃಷ್ಣಮಠಕ್ಕೆ ಭೇಟಿ ನೀಡುವಂತಹ ಅನಿವಾರ್ಯತೆ ಈಗ ಮುಖ್ಯಮಂತ್ರಿಗಳ ಎದುರಿಗೆ ಇದೆ. ಏನು ಆ ಕನಕ ಗೋಪುರ ಧ್ವಂಸ ಆಗಿತ್ತು, ಆ ಸಂದರ್ಭದಲ್ಲಿ ತಮ್ಮ ಸಮುದಾಯದ ಪ್ರತಿನಿಧಿಯಾಗಿ ನೇತೃತ್ವವನ್ನು ವಹಿಸಿ ಇವರು ಮುಂದಾಳತ್ವವನ್ನು ವಹಿಸಿದರು. ಈಗ ಒಂಥರ ಉಭಯ ಸಂಕಟ ಮುಖ್ಯಮಂತ್ರಿಗಳಿಗೆ ಕಾಡ್ತಾ ಇದೆ.